ನಿನ್ನೆ ಎಲ್ಲ ಕ್ಯಾಂಪ್ ಮಾಡಿದ್ದೆ, 200 JD ನಾನು ಕಳ್ಕೊಂಡಿದ್ದೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ವಲ್ಪ ಅದೆಲ್ಲ ಕಂಪ್ಲೇಂಟ್ ತೊಗೊಂಡ್ರು. ಸೊ ಅಂಕಲ್ ಫುಲ್ ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಿ ವಾಚ್ಮನ್ ಅಂತೆ. ಸೊ ನಂದು ಈ ಬ್ಯಾಡ್ ಎಕ್ಸ್ಪೀರಿಯನ್ಸಿಂದ ಏನಾದರೂ ಒಂದು ಲೆಸನ್ ನೀವು ಕಲ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಫ್ರಮ್ ಮಡಬಾ ಜಾರ್ಡನ್. ನಿನ್ನೆ ಮಡಬಾ ತಲುಪಿದ್ದೆ ಆ್ಯಂಡ್ ಇಲ್ಲಿ ಕ್ಯಾಂಪ್ ಮಾಡಿದ್ದೆ ವಿಸಿಟರ್ ಸೆಂಟ್ರಲ್ಲೇ. ಒಂದು ಲಫ್ಟ್ ಆಯಿತು ನಿನ್ನೆ ಆ್ಯಕ್ಚುಲಿ. ಸೊ ಇದು ಫಸ್ಟ್ ಲೇಯರ್ ಅಷ್ಟೇ ನಾನು ಕ್ಯಾಂಪ್ ಮಾಡ್ಕೊಂಡಿದ್ದೆ ನಿನ್ನೆ. ನಿನ್ನೆ ಎಲ್ಲ ಕ್ಯಾಂಪ್ ಮಾಡಿದ್ದೆ ಆ್ಯಂಡ್ ಇಲ್ಲೇ ಮಲ್ಕೊಂಡಿದ್ದೆ ರಾತ್ರಿ. ಜಾರ್ಡನ್. ಸೊ ಯುವರ್ ಯುವರ್ ನೇಮ್ ನೇಮ್ ನಾಮ್? ಮೈ ನೇಮ್ ಇಸ್ ಮೊಹಮ್ಮದ್. ನೋಡಿದ್ರಲ್ಲ ನೀವು ಇಲ್ಲೇ ಟೇಬಲ್ ಮೇಲೆ ಕುಂತು ವಿಡಿಯೋನ ನಾನು ಕ್ಲೋಸ್ ಮಾಡಿದೆ ಆ್ಯಂಡ್ ಇಲ್ಲಿ ನೋಡ್ಬೋದು ಇದೇ ಕ್ಯಾಂಪಿಂಗ್ ನಾವು ಮಾಡಿರೋದು. ಸೊ ಇದು ಒಂದು ವಿಸಿಟಿಂಗ್ ಸೆಂಟರ್, ವಿಸಿಟರ್ ಸೆಂಟರು ಮಡಬಾದಲ್ಲಿ. ಇಲ್ಲೇ ಕ್ಯಾಂಪ್ ಮಾಡಿದ್ದೆ. ಶುಕ್ರಾನ್, ಥ್ಯಾಂಕ್ ಯು ಸೋ ಮಚ್. ಬ್ರೆಡ್ ಖುಬಸ್ ಖುಬಸ್. ಸೊ ಅಂಕಲ್ ಫುಲ್ ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಿ ವಾಚ್ಮನ್ ಅಂತೆ. ಸೊ ಅವರು ನಿನ್ನೆ ನನಗೆ ಇಲ್ಲಿ ಇರೋಕ್ಕೆ ಸ್ಟೇ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರು ಆ್ಯಂಡ್ ಇವಾಗ ಪ್ರೆಸೆಂಟ್ ಕಾಫಿ ಕೊಟ್ಟಿದ್ದಾರೆ ನೋಡ್ಬೋದು. ಕಾಫಿ ಮತ್ತು ಇದು ಬ್ರೆಡ್ ಕೊಟ್ಟಿದ್ದಾರೆ. ಶುಕ್ರಾನ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಒಂದು ಪೊಲೀಸ್ ಸ್ಟೇಷನು. ಇದೇ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಎಲ್ಲ ಕಂಟ್ರಿಯಲ್ಲಿ. ಶ್ರೀಲಂಕಾದಲ್ಲೂ ಒಂಥರ ನನ್ನ ಡ್ರೋನ್ ಹೋಯಿತು ಆ್ಯಂಡ್ ಇವಾಗ ಪ್ರೆಸೆಂಟ್ ಜಾರ್ಡನಲ್ಲಿ ಈ ಥರ 200 JD ನಾನು ಕಳ್ಕೊಂಡಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ ಆಗ್ತಾ ಇದ್ದಾವೆ, ಅದ್ರ ಜೊತೆ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಭಾಳ ಆಗ್ತಾ ಇದ್ದಾವೆ. ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿದೆ ಅಂತೇಳಿ. محمود تجوز وطلق في الأردن. ಸೊ ನಿನ್ನೆ ನನ್ನ ಕಡೆ ದುಡ್ಡಿದ್ದಿಲ್ಲ, ಹಂಗಾಗಿ ಯಾವುದು ಹೋಟೆಲ್ಗೆ ಹೋಗಿದ್ದಿಲ್ಲ. ಸೊ ಅದೇ ಟೈಮಲ್ಲಿ ಇಲ್ಲಿ ವಿಸಿಟರ್ ಸೆಂಟ್ರಿಗೆ ಬಂದಿದ್ದೆ. ವಿಸಿಟರ್ ಸೆಂಟ್ರಿಗೆ ಬಂದು ನಂದು ಈ ಥರ ಇದೆ ಕಂಡೀಷನ್, ನನ್ನ ಕಡೆ ದುಡ್ಡಿಲ್ಲ, ನಿನ್ನೆ ನಂದು ಕಾರ್ಡ್ ವರ್ಕ್ ಆಗ್ತಿದ್ದಿಲ್ಲ ಅಂತೇಳಿ ಇವ್ರಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ವಾಚ್ಮನ್ ಅವ್ರಿಗೆ. ಸೊ ಫಸ್ಟ್ ಇವರಿದ್ರು, ಇವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಆ್ಯಂಡ್ ಆಮೇಲೆ ಇವರಿದ್ರು, ಇವ್ರನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವ್ರು ಹೆಲ್ಪ್ ಮಾಡಿದರು. ಶುಕ್ರಾನ್ ಫಾರ್ ಹೆಲ್ಪ್. ನಿನ್ನೆ ಅವ್ರು ಹೆಲ್ಪ್ ಮಾಡಿದ್ರು ಇಲ್ಲಿ ಇರ್ಬೋದು ಅಂತೇಳಿ. ಒನ್ ಸೆಕೆಂಡ್. ಥ್ಯಾಂಕ್ ಯು. ಸೊ ನಿನ್ನೆ ಈ ಥರ ಕಂಡೀಷನ್ ಇದೆ ಅಂತೇಳಿದ್ಮೇಲೆ ಪೊಲೀಸಿಗೆ ಕಾಲ್ ಮಾಡಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ವಲ್ಪ ಅದೆಲ್ಲ ಕಂಪ್ಲೇಂಟ್ ತೊಗೊಂಡ್ರು, ದುಡ್ಡು ಕಳೆದಿದ್ದೆಲ್ಲ ತೊಗೊಂಡ್ಮೇಲೆ ನನಗೆ ಇಲ್ಲಿ ಪರ್ಮಿಷನ್ ಕೊಟ್ಟರು ಇರೋಕ್ಕೆ. ಸೊ ನಿನ್ನೆ ರಾತ್ರಿ ಅಲ್ಲೇ ಸ್ಟೇ ಮಾಡಿದ್ದೆ. ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಏನಾಗಿದೆ ಅಂತೇಳಿ ಹೇಳ್ತೀನಿ ಆಮೇಲೆ ಹೋಟೆಲ್ಗೆ ಹೋದ್ಮೇಲೆ ಅಮ್ಮನಿಗೆ ಹೋದ್ಮೇಲೆ. ಸೊ ಇವಾಗ ಪ್ರೆಸೆಂಟ್ ಇಲ್ಲಿಂದ ಬಸ್ ಹಿಡ್ಕೊಂಡು ಅಮ್ಮನಿಗೆ ಹೋಗೋಣ. ಶುಕ್ರಾನ್, ಬಾಯ್ ಬಾಯ್. ಭಾಳ ಹೆಲ್ಪ್ ಮಾಡಿದ್ರು ಇಬ್ಬರು ನಿನ್ನೆ ರಾತ್ರಿ ಸ್ಟೇ ಮಾಡೋಕ್ಕೆ. ಸೊ ಕಷ್ಟದಲ್ಲಿದ್ದಾಗ ಒಬ್ಬ ಮನುಷ್ಯನೇ ಹೆಲ್ಪ್ ಮಾಡೋದು. ಸೊ ಅಂಥದ್ರಲ್ಲಿ ಇವರು ವಾಚ್ಮನ್ ಹೆಲ್ಪ್ ಮಾಡಿದ್ರು ನನಗೆ. ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಡಿಮೆನೇ, ಯಾಕಂದರೆ ನಿನ್ನೆ ಇಲ್ಲಿ ಇರೋಕ್ಕೆ ಬಿಟ್ಟರು ಆ್ಯಂಡ್ ಊಟ ಟೀ ಮಾರ್ನಿಂಗು ರಾತ್ರಿ ಫ್ರೂಟ್ಸ್ ಎಲ್ಲ ಕೊಟ್ಟರು ತಿನ್ನೋಕ್ಕೆ. ನನಗೆ ಗೊತ್ತಿಲ್ಲ ಗುರು, ಯಾಕೆ ಎಲ್ಲ ಕೆಟ್ಟ ಅನುಭವಗಳೆಲ್ಲ ನನಗೆ ಆಗ್ತವೆ ಅಂತೇಳಿ. ಯಾವಾಗ ನಾನು ಶ್ರೀಲಂಕಾದಲ್ಲಿದ್ದೆ, ಎಷ್ಟೋ ತಿಂಗಳುಗಳ ಸೇವಿಂಗ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಿ ಡ್ರೋನ್ ತರಿಸ್ಕೊಂಡು ಡ್ರೋನ್ ಶಾಟ್ಸೆಲ್ಲ ನಿಮಗೆ ತೋರಿಸ್ಬೇಕಂತೇಳಿ ಡ್ರೋನ್ ತೊಗೊಂಡಿದ್ದೆ. ಆ ಡ್ರೋನು ಶ್ರೀಲಂಕಾದಲ್ಲಿ ಹೋಯಿತು. ಐ ಡೋಂಟ್ ನೋ ನಿನ್ನೆ ಪೆಟ್ರೋದಿಂದ ಇಲ್ಲಿ ಬರೋ ಮುಂದೆ ಎಲ್ಲಿ ಕಳೀತು ಗೊತ್ತಿಲ್ಲ ನನಗೆ. 200 JD ಅಂದರೆ ಇಂಡಿಯನ್ ರುಪೀಸಲ್ಲಿ 23 ಇಲ್ಲ 24,000 ರೂಪಾಯಿ ಆಗುತ್ತೆ. ಏನೋ ಗೊತ್ತಿಲ್ಲ ಗುರು, ಒಂದು ಕಂಟ್ರಿಲಿ ಕಾಲಿಟ್ಟರೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಆಗಲೇಬೇಕೇನೋ ನನಗೆ ಗೊತ್ತಿಲ್ಲ. ಇಟ್ಸ್ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ಇವಾಗ ತನಕ ಎಂಜಾಯ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ನೀವು ನೋಡ್ಬೋದು ಮಡಬಾದ ಸಿಟಿ ಸೆಂಟರ್ ಇದು. ಸೊ ಇಲ್ಲಿ ಬಟ್ಟೆ ಅಂಗಡಿ ಇದೆ ಆ್ಯಂಡ್ ಇನ್ನು ಶಾಪ್ಸ್ ಕ್ಲೋಸ್ ಆಗಿದ್ದಾವೆ. ಸೊ ಇದು ಒಂದು ಲೋಕಲ್ ಮಡಬಾ ನೋಡ್ಬೋದು. ಇನ್ನು ಇವಾಗ ಜನಗಳು ಎದ್ದು ತಮ್ಮ ಮನೆಯಿಂದ ಬರ್ತಾ ಇದ್ದಾರೆ ಕೆಲಸಕ್ಕೆ. ಸೊ ನಾನು ಮಡಬಾಗ ಬಂದು ರೀಚ್ ಆಗ್ತೀನಿ. ನನಗೇನು ಅವಾಗ ತನಕ ನನಗೆ ಏನೂ ಅರಿವೇ ಇದ್ದಿಲ್ಲ, ನಂದು ದುಡ್ಡು ಕಳೆದಿದೆ ಆ್ಯಂಡ್ ನಾನು ಈ ಥರ ಸಿಚುವೇಷನಲ್ಲಿ ಇದ್ದೀನಿ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ಇಲ್ಲಿ ಬಂದು ನಾನು ವಿಡಿಯೋ ಕ್ಲೋಸ್ ಮಾಡಿದೆ. ನಾನು ಹೋಟೆಲ್ ಬುಕ್ಕಿಂಗ್ ಮಾಡಬೇಕಂತೇಳಿ ವೆಬ್ಸೈಟ್ ಓಪನ್ ಮಾಡಿದೆ. ಓಪನ್ ಮಾಡಿ ನಾನು ದುಡ್ಡು ಚೆಕ್ ಮಾಡ್ತಾ ಇದ್ದೀನಿ. ನನ್ನ ಪಾಕೆಟಲ್ಲಿ ದುಡ್ಡೇ ಇದ್ದಿಲ್ಲ. ಫುಲ್ ಶಾಕ್ ಆಗ್ಬಿಟ್ಟೆ ನಾನಾದರೂ.
1 JD 2 JD ಅಲ್ಲ, 200 JD ನಂದು ಆಕ್ಚುಲಿ ನಿನ್ನೆ ಲಾಸ್ ಆಗಿರೋದು. ಸೊ 200 JD ಸ್ವಲ್ಪ ಅಲ್ಲ ಆಗಿರೋ ದುಡ್ಡು. ಆ ದುಡ್ಡನ್ನ ತಗೋಬೇಕಂತೇಳಿದ್ರೆ ಇಲ್ಲಿ ಲೋಕಲ್ ಬ್ಯಾಂಕಿಗೆ 700 rupees ನಾನು ಟ್ಯಾಕ್ಸ್ ಕೊಟ್ಟಿದ್ದೀನಿ. ದುಡ್ಡು ಹೋದ್ರೆ ಹೋಗ್ಲಿ ಗುರು, ನಿನ್ನೆ ಕಾರ್ಡ್ ವರ್ಕ್ ಆಗ್ತಿದ್ದಿಲ್ಲ ನಂದು. ಬಸ್ ಸ್ಟಾಪಿಗೆ ನಾನು ಬಂದು ರೀಚ್ ಆಗಿದ್ದೀನಿ. ನೋಡೋಣ ಇಲ್ಲಿಂದ ಕೇಳೋಣ ಬಸ್ ಸಿಗುತ್ತೋ ಇಲ್ವಾ ಅಂತೇಳಿ ಅಮ್ಮನಿಗೆ. ಸೊ ಅಮ್ಮನಿಗೆ ಮೇ ಬಿ 1 JD ತೊಗೊಂತಾರೆ. ಸೊ ಮಾರ್ನಿಂಗೇ ನಾನು ಕ್ಯಾಶ್ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇದು ಬಸ್ ಸ್ಟಾಪು, ಒಂದು ಲೋಕಲ್ ಬಸ್ ಸ್ಟಾಪ್ ಇದು, ಮಡಾಬಾದು ಮಡಾಬಾದ ಲೋಕಲ್ ಬಸ್ ಸ್ಟಾಪ್ ಇದು. ಇಲ್ಲಿ ಯಾರೋ ಲೋಕಲ್ ಸಿಕ್ಕಿದ್ದಾರೆ, ಅವರು ಬಸ್ ತನಕ ಬಿಡ್ತೀನಿ ಅಂತ ಹೇಳಿದ್ರೆ. ಯುವರ್ ನೇಮ್? ನಾಮ್? ಅವರ್ ಯು ಗೋ. ಗುಡ್. ಯು? ಕುಸಾಯಿ. ಗುಡ್. ಎಸ್ ಗುಡ್. ಯುವರ್ ನೇಮ್? ಮೈ ನೇಮ್ ಕುಸಾಯಿ. ಸೈಯದ್. 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 ಇದು ಇನ್ನೊಂದು ಬಸ್ ಸ್ಟಾಪು, ಅದು ಲೋಕಲ್ ಬಸ್ ಸ್ಟಾಪ್ ಅಂತೆ. ಅಲ್ಲಿ ಲೋಕಲ್ ಮಡಾಬಾದಲ್ಲಿ ತಿರುಗೋಕೆ ಇದು ಇನ್ನೊಂದು ಲಾಂಗ್ ಡಿಸ್ಟೆನ್ಸ್ ಬಸ್ ಸ್ಟಾಪ್ ಇದು. ಅಲ್ಲಿ ನೋಡ್ಬೋದು ಮುಂದೆ ಇದೆ ಅಮಾನ್. ಅಮಾನ್ ಸೊ ಇಲ್ಲಿಂದ ಅಮಾನ್ಗೆ ಹೋಗೋಣ ಅಂಡ್ ನೋಡೋಣ ಮುಂದೆ ಏನಾಗುತ್ತೆ ಏನಿಲ್ಲ ಅಂತೇಳಿ. ಇವಾಗ ನೋಡ್ಬೋದು ಬಸ್ ಈ ಥರ ಇದೆ. ಸೊ ಇನ್ನು ಜನಗಳು ಬಂದಿಲ್ವಲ್ಲ, ಹಂಗಾಗಿ ಇವರಿನ್ನು ಸ್ಟಾರ್ಟ್ ಮಾಡೋಂಗಿಲ್ಲ. ಯಾವ ಥರ ನಮ್ಮ ಇಂಡಿಯಾದಲ್ಲಿ ಆಗುತ್ತಲ್ಲ, ಯಾವಾಗ ತನಕ ಪ್ಯಾಸೆಂಜರ್ ಬಂದು ಕೂಡೋಂಗಿಲ್ಲ, ಎಲ್ಲ ಫುಲ್ ಆಗೋಲ್ಲ, ಆವಾಗ ತನಕ ಬಿಡೋಲ್ಲ ಇವರು. ಆ್ಯಂಡ್ ಈ ಬಸ್ಸಿಗೆ ತೊಗೊಂತಿರೋದು ಕಾಸ್ಟು ಬರೀ 1 JD ಅಂತೆ. ಎ ಸಿ ಇದ್ದರೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಇದು ನಾನ್ ಎ ಸಿ ಅನಿಸುತ್ತೆ. ಬಜೆಟ್ ನಿಮ್ಮದು ಚೆನ್ನಾಗಿದೆ ಅಂತೇಳಿದರೆ ಟ್ಯಾಕ್ಸಿ ತೊಗೋಬೋದು. ಇಲ್ಲ ಬಜೆಟ್ ನಂತರ ನೀವು ಬಜೆಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತೇಳಿದರೆ ಈ ಥರ ಬಸ್ಸಸ್ ತೊಗೊಳ್ಳಿ, ಲೋಕಲ್ ಬಸ್ಸಸ್ಸು. ಸೊ ಈಸಿ ಇರುತ್ತೆ, ಮ್ಯಾಕ್ಸಿಮಮ್ ನಿಮಗೆ ಒಂದು ದಿನ ಇಲ್ಲಾಂದರೆ ಹಾಫ್ ದಿನ ಚಾರ್ಜ್ ಮಾಡ್ತಾರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡು ಹೋಗಿ ಇಂಟರ್ ಸಿಟಿಯಲ್ಲಿ. ಸೊ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಮಾನ್ ಸಿಟಿಯಲ್ಲಿ. ಸೊ ನೋಡ್ಬೋದು ಅಮಾನ್ ಸಿಟಿಯ ಫಸ್ಟ್ ಇಂಪ್ರೆಷನ್ ನಂದು ಈ ಥರ ಇದೆ. ಫುಲ್ ಟ್ರಾಫಿಕ್ ಇದೆ ಗುರು ಇಲ್ಲೂ. ಸೊ ಅಮಾನ್ ಸಿಟಿ ಆ್ಯಕ್ಚುಲಿ ಕ್ಯಾಪಿಟಲ್ ಸಿಟಿ ಆಫ್ ಜಾರ್ಡನ್. ಯಾವ ಥರ ನಮ್ಮ ಇಂಡಿಯಾದಲ್ಲಿ ಡೆಲ್ಲಿ ಕ್ಯಾಪಿಟಲ್ ಸಿಟಿ ಅಲ್ವಾ, ಸೊ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಜಾರ್ಡನಿಂದು ಇಲ್ಲೇ ಸ್ಟೇ ಮಾಡ್ತಿರೋದು. ಅರೌಂಡ್ 4 million ಜನಗಳು ಜಾರ್ಡನಿನ ಜನಗಳು ಇಲ್ಲಿ ಸ್ಟೇ ಮಾಡ್ತಾರೆ. 95% ಮುಸ್ಲಿಂ ಕಂಟ್ರಿ ಆ್ಯಂಡ್ ಮಿಕ್ಕಿದ 5% ಏನಿದೆ ಅದರಲ್ಲಿ ಕ್ರಿಶ್ಚಿಯನ್ಸು ಮತ್ತು ಅದರ್ ಕ್ಯಾಸ್ಟ್ ಬರ್ತಾರೆ. ಸೊ ಮ್ಯಾಕ್ಸಿಮಮ್ ಇದು ಮುಸ್ಲಿಂ ಕಂಟ್ರಿ ಆದ್ರೂ ಕೂಡ ಇಲ್ಲಿ ಆಲ್ಕೋಹಾಲು ಮತ್ತು ಸಿಗರೇಟು ಲೀಗಲ್ ಆಗಿದೆ. ಡಾರ್ಮೆಟ್ರಿ ಬುಕ್ ಮಾಡಿದ್ದೆ, ಹೋಟೆಲ್ ತಲುಪಿ ನನ್ನ ಬ್ಯಾಗ್ ಅಲ್ಲೇ ಇಟ್ಟಿದ್ದೀನಿ ರಿಸೆಪ್ಷನಲ್ಲಿ, ಯಾಕಂದರೆ 2 ಗಂಟೆಗೆ ಚೆಕ್ಇನ್ ಅಂತೆ. ಸೊ ಇವಾಗ ಪ್ರೆಸೆಂಟ್ ಆಗಿರೋದು 10:30 ಆಗಿದೆ. ನೋಡಿರ್ಬೇಕು ನೀವು, ಲಾರಿಯಲ್ಲಿ ಚೆಕಿಂಗ್ ಮಾಡಿದ್ದೀನಿ ಆ್ಯಂಡ್ ಬೇರೆ ಬೇರೆ ಗಾಡಿಗಳಲ್ಲಿ ಚೆಕಿಂಗ್ ಮಾಡಿದ್ದೀನಿ. ಸೊ ಅಲ್ಲಿ ಮೇ ಬಿ ನನ್ನ ದುಡ್ಡು ಹೋಗಿರ್ಬೋದು ಅಂತ ನನಗೆ ಡೌಟು. ಹಂಗಾಗಿ ನಾನು ಜಾಸ್ತಿ ತಲೆ ಕೆಡ್ಸ್ಕೊತಿಲ್ಲ, ಯಾಕಂದರೆ ಇನ್ನೂ ಭಾಳ ಎಕ್ಸ್ಪ್ಲೋರೇಷನ್ ಮಾಡಬೇಕು ನಾನು. ಇದು ಒಂದೇ ಕಂಟ್ರಿ ಅಲ್ಲ, ಇನ್ನೂ ಭಾಳಷ್ಟು ಕಂಟ್ರಿ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಈ ಜರ್ನಿಯಲ್ಲಿ. ಇನ್ನು ಇಲ್ಲಿ ಮುಂದೆ ನೋಡ್ಬೋದು ರೋಮನ್ ಥಿಯೇಟರ್ ಅಂತೇಳಿ ಇದು ಅಮಾನಿಂದು. ಸೊ ಇವೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಒಂದು ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ, ಏನಪ್ಪ ಅಂತೇಳಿದರೆ ನೀವು ಆಲ್ಮೋಸ್ಟ್ ನನಗೆ ಸಪೋರ್ಟ್ ತೋರಿಸ್ಬೇಕು, ಯಾಕಂದರೆ ಯೂಟ್ಯೂಬಿಂದ ಅಷ್ಟು ಅರ್ನಿಂಗ್ ಆಗೋಲ್ಲ. ಆ್ಯಕ್ಚುಲಿ ಚಿಕ್ಕ ಕ್ರಿಯೇಟರ್ ನಾನು, ಜಾರ್ಡನ್ ಆದಮೇಲೆ ಇಸ್ರೇಲ್ಗೆ ಹೋಗ್ತಾ ಇದ್ದೀನಿ. ಇಸ್ರೇಲಿಂದ ಮೇ ಬಿ ಬೇರೆ ಕಂಟ್ರಿಗೆ ಹೋಗ್ಬೇಕಂತೇಳಿದ್ದೆ. ನೋಡಬೇಕು ಬಜೆಟ್ ಇದ್ದರೆ ಹೋಗಬೇಕು, ಇಲ್ಲಾಂದರೆ ಇಸ್ರೇಲ್ ಲಾಸ್ಟ್ ಆಗುತ್ತೆ. ಇಸ್ರೇಲಿಂದ ಮತ್ತೆ ದುಬೈಗೆ ಹೋಗಿ ದುಬೈಯಿಂದ ಮತ್ತೆ ಇಂಡಿಯಾಗೆ ಬಂದ್ಬಿಡೋದೆ. ಸೊ 100% ಸಪೋರ್ಟ್ ತೋರಿಸಿ ಆ್ಯಂಡ್ ಬೇರೆ ಬೇರೆ ಜೊತೆ ಶೇರ್ ಮಾಡಿ ಈ ವಿಡಿಯೋನ. ಸೊ ಈ ವಿಡಿಯೋ ಇಷ್ಟೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ. ಖುಷಿ ಖುಷಿಯಾಗಿರಿ, ಸುಖವಾಗಿರಿ, ಯಾಕಂದರೆ ಯಾವಾಗ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ಸೊ ನಂದು ಈ ಬ್ಯಾಡ್ ಎಕ್ಸ್ಪೀರಿಯೆನ್ಸಿಂದ ಏನಾದರೂ ಒಂದು ಲೆಸನ್ ನೀವು ಕಲ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗಬೇಕಂತೇಳಿ ಈ ವಿಡಿಯೋ ಮಾಡಿರೋದು, ಮತ್ತು ಬೇರೆ ಯಾವುದೂ ಪಾಯಿಂಟ್ ಇಲ್ಲ ಈ ವಿಡಿಯೋ ಮಾಡೋದ್ರಲ್ಲಿ. ಈ ವಿಡಿಯೋಗೆ ಇಷ್ಟೇ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಸಿ ಯು, ಬಾಯ್ ಬಾಯ್ ಫ್ರಮ್ ಅಮಾನ್ ಜಾರ್ಡನ್.